ನನ್ನ ಆತ್ಮೀಯ ಸಂದೀಪ್ ಹೆಗ್ಗದೆ ಅವರು ಯೂಟ್ಯೂಬ್ ಅಲ್ಲಿ ಹೆಗ್ಗದೆ ಸ್ಟುಡಿಯೋ ಮತ್ತೆ ಹೆಗ್ಗದೆ ಸಮಾಚಾರ ಡಾಟ್ ಕಾಮ್ ಚಾನೆಲ್ ಓಪನ್ ಮಾಡಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಮಾಲ್ಗುಡಿಲಿ ನಾನು ಕೆಲಸ ಮಾಡಿದ್ದೆ ಅಂತಂದ್ರೆ ಹೊರ ರಾಜ್ಯದಿಂದ ಬಂದ ಡೈರೆಕ್ಟರ್ಗಳು ಕೂಡ ಒಂದ್ಸಾರ್ತಿ ನಾನು ಇದ್ದ ಜಾಗಕ್ಕೆ ಬಂದು ಕೈ ಮುಗಿದು ಹೋಗೋರು. ವ್ಯಾಪ್ತಿ ಆದಮೇಲೆ ಪ್ರಾಪ್ತಿ, ಪ್ರಾಪ್ತಿ ಆದಮೇಲೆ ತೃಪ್ತಿ. ಸೊ ಇದು ಶಂಕರ್ನಾಗಿಂದ ನಮಗಳಿಗೆ ಸಿಗ್ತಾ ಇರೋ ಒಂದು ಮರ್ಯಾದೆ. ಇವತ್ತು ನಾನು ಯಾರ ಹತ್ರನೂ ಇಷ್ಟೇ ದುಡ್ಡು ಬೇಕು ಅಂತ ಕೇಳಿಯೇ ಇಲ್ಲ. ರವಿಚಂದ್ರನ್ ಕರೆದು ಒಂದು ಸಿಪಾಯಿ ಅಂತ ಒಂದು ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಪಾರ್ಟ್ ಮಾಡಿಸು. ನೋಡಿ, ಈ ಫಿಲ್ಮ್ ಇಂಡಸ್ಟ್ರಿ ನಾಲ್ಕು ಹೆಡ್ಗೆ ಮಾತ್ರ ಬೆಲೆ ಇರೋದು. ಆ ಪಾತ್ರ ಈ ಪಾತ್ರ ಅಂತಲ್ಲ, ಕ್ಲಿಷ್ಟವಾದ ಪಾತ್ರ ಸಿಕ್ಕಿದ್ರೆ ಖುಷಿ ಮಾಡೋದಕ್ಕೆ. ಇವತ್ತು ಖುಷಿ ಪಡಬೇಕು, ನಾಳೆ ಇದ್ದೀವ ಇಲ್ಲೋ ಗೊತ್ತಿಲ್ಲ. ಆ ಖುಷಿನ ಯಾರ ಹತ್ರ ಹಂಚ್ಕೋಬೇಕು? ನಾವು ನಿಮ್ಗಳ ಹತ್ರನೇ ಹಂಚ್ಕೋಬೇಕು. ಅದು ಎಲ್ಲವೂ ಕೊಟ್ಟಿದ್ದೀರಾ. ಇವತ್ತು ಸುಮಾರು ಜನ ಜೀವನ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಶಂಕರ್ನಾಗನ್ನ ನೆನೆಸ್ಕೋತಾರೆ. ಇದು ಅವನು ಮಾಡಿದಂಥ ಒಂದು ಇಂಡಸ್ಟ್ರಿಗೆ ಏನೋ ಒಂದು 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 ಎಕ್ವಿಪ್ಮೆಂಟ್ ತೆಗೆದಿಟ್ಟು ಸೇವೆ ಅಂತಲ್ಲ, ಇದು ಶಾಶ್ವತವಾಗಿ ಬೆಳೆಸುವಂಥ ಒಂದು ಕೆಲಸ ಅವನು ಮಾಡಿತ್ತು. ಸೊ ಹೀಗೆ ಅವನ ಜೊತೆಯಲ್ಲಿ ಅವ್ರು ಮಾಡಿದ ಸಿನಿಮಾಗಳಲ್ಲೆಲ್ಲ ಮಾಡಿದೆ. 90ರಲ್ಲಿ ಯಾವಾಗ ಅನಿರೀಕ್ಷಿತವಾಗಿ ಯಾರೂ ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥ ಒಂದು ಇದರಲ್ಲಿ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ವಿ. ನಮ್ಗೆ ಆವಾಗ ಅನಿಸಿದ್ದು ಒಂದೇ, ಮುಂಚೆ ಅವ್ರ ಜೊತೇಲಿ ಇದ್ದಾಗ ಅವರ ವ್ಯಾಲ್ಯೂ ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದಾಗ ಮೇಡ್ ಟು ಆರ್ಡರ್ ಒಂದೇ ಪೀಸ್ ಮಾಡಿದ್ದು ಭಗವಂತ ಅಂತ ಅನಿಸ್ತು. ಅವನ ಬೆಲೆ ನಮಗೆ ಗೊತ್ತಾಗ್ತಾ ಇದ್ದಿದ್ದು ಅವನು ನಮ್ಮಿಂದ ದೂರ ಆದಮೇಲೆ. ನಾವು ಅವ್ರ ಜೊತೇಲಿ ಕೆಲಸ ಮಾಡಿದ್ದೀವಿ, ಮಾಲ್ಗುಡಿಲಿ ನಾನು ಕೆಲಸ ಮಾಡಿದ್ದೆ ಅಂತಂದರೆ ಹೊರ ರಾಜ್ಯದಿಂದ ಬಂದ ಡೈರೆಕ್ಟ್ರ್ಗಳು ಕೂಡ ಒಂದ್ಸಾರ್ತಿ ನಾನು ಇದ್ದ ಜಾಗಕ್ಕೆ ಬಂದು ಕೈ ಮುಗಿದು ಹೋಗೋರು. ನಾನು ಹೇಳೋದು, ಸುರೇಶ್ ಕೃಷ್ಣ ಅಂತ ದೊಡ್ಡ ಡೈರೆಕ್ಟ್ರು, ಭಾಷಾ ಗೀಶಾ ಅಂತೆಲ್ಲ ಸಿನಿಮಾ ಮಾಡಿದವರು, ಅವ್ರು ಕನ್ನಡದಲ್ಲಿ ಒಂದು ನಾಲ್ಕು ಸಿನಿಮಾ ಮಾಡಿದರು. ಆ ನಾಲ್ಕರಲ್ಲೂ ನಾನು ಅಭಿನಯಿಸಿದ್ದೆ. ಮೊದಲನೇ ಒಂದು ಶೂಟಿಂಗಲ್ಲಿ ಅವರಿಗೆ ನಾನು ಏನೋ ಪ್ರಾಪರ್ಟಿ ಕೇಳಿದೆ, ಅವ್ರು ಬೇಡ ಸರ್ ಕಷ್ಟ ಆಗುತ್ತೆ ಅಲ್ಲೆಲ್ಲ ಇಟ್ಕೊಂಡು ಮಾತಾಡೋದು ಅಂದರು. ಇಲ್ಲ ಸರ್, ನಾನು ಮಾರ್ಕೆಟಿಂದ ಬಂದಿದ್ದೀನಿ ಅಂತ ಗೊತ್ತಾಗಕ್ಕಾದರೂ ಏನಾದ್ರು ಇಟ್ಕೋಬೇಕು ಅಂಥೇಳಿ ನಾನೊಂದು ತರಕಾರಿ ಬ್ಯಾಗು ಇನ್ನೊಂದು ಎಲ್ಲ ಇಟ್ಕೊಂಡು ಬಂದೆ. ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ನೋಡಿ ಅಂಥೇಳಿ ಮ್ಯಾನೇಜ್ ಮಾಡಿದೆ. ಅವ್ರು ಅಂದರು, ಹೆಂಗೆ ಇದು ಅಂದರು. ಆಮೇಲೆ ಪಕ್ಕದಲ್ಲಿ ಯಾರೋ ಇದ್ದರು, ಇಲ್ಲ ಸರ್ ಅವರು ರಂಗಭೂಮಿಯಿಂದ ಬಂದವರು, ಜೊತೆಗೆ ಮಾಲ್ಗುಡಿ ಡೇಸಲ್ಲಿ ಕೆಲಸ ಮಾಡಿದವರು ಅಂದಾಗ ಅವ್ರ ಚೇರಿಂದ ಎದ್ದು ನಿಂತ್ಕೊಂಡ್ರು. ಅದೇ ನೋಡಿದೆಪ್ಪ, ಇದು ಎಲ್ಲರೂ ಮಾಡಲ್ಲ, ಯಾಕೆಂದರೆ ಬಿಸ್ನೆಸ್ ಜಾಸ್ತಿ ಕೊಟ್ಟರೆ ಕಷ್ಟ ಆಗುತ್ತೆ, ಹೇಳಿದ್ದಷ್ಟು ಮಾಡಿಬಿಟ್ರೆ ಸಾಕು ಅಂತ ನಮಗನ್ಸಿರುತ್ತೆ. ಇದು ಅದ್ಭುತ ಅಂತ ಹೇಳಿದರು. ಸೊ ಇದು ಶಂಕರ್ನಾಗಿಂದ ನಮಗಳಿಗೆ ಸಿಗ್ತಾ ಇರೋ ಒಂದು ಮರ್ಯಾದೆ. ಸೊ ಹಾಗೆ ನಡೀತು, ಅವನ ಕಾಲವಾದ. ಆಮೇಲೆ ಸಿನಿಮಾನೇ ನಮ್ಮ ಬದುಕೇ ಆಗೋಯ್ತು. ಮುಂಚೆ ಅಲ್ಲೇ ಇದ್ವಿ, ಅಲ್ಲೊಂದಷ್ಟು ಕೆಲಸ, ಅಲ್ಲೊಂದಷ್ಟು ಸಿನಿಮಾ, ಮಧ್ಯದಲ್ಲಿ ಯಾರೋ ಕರೆದ್ರಿ ಅಂತ. ಆಮೇಲೆ ಸಪೋರ್ಟಿಂಗ್ ಆರ್ಟಿಸ್ಟ್ ಕಮ್ಮಿ ಇದ್ದರು. ಸೊ ನನ್ನ ಒಂದು ಮುಂಚೆ ಹಾಸ್ಯಕಲಾವಿದ ಅಂತ ಕರೀತಾಯಿದ್ರು, ಆಮೇಲೆ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂದರು, ಈಗ ಹಿರಿಗಿ ನಟ ಅಂತ ಇದ್ದಾರೆ. ಏನು ಅಂದ್ಕೊಂಡು ಇಲ್ಲಿ ತಕ್ಕ ಬಂದಿದ್ದೀವಿ. ಸಿಕ್ತು, ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು, ನಿರ್ದೇಶಕರು ಒಳ್ಳೊಳ್ಳೆ ಪಾತ್ರ ನನ್ನ ಹತ್ರ ಮಾಡಿಸಿದ್ರು. ಒಂದೇ ರೀತಿಯ ಪಾತ್ರಕ್ಕೆ ಬ್ರ್ಯಾಂಡ್ ಮಾಡಲಿಲ್ಲ. ಅದು ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ. ಯಾಕೆಂದರೆ ರವಿಚಂದ್ರನ್ ಕರೆದು ಒಂದು ಸಿಪಾಯಿ ಅಂತ ಒಂದು ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಪಾರ್ಟ್ ಮಾಡಿಸಿದ್ರು. ಸೊ ನಾನು ಹೇಳಿದೆ, ನನಗೆ ಕಷ್ಟ ಅಲ್ಲ ಸರ್ ವಿಲನ್ ಗಿಲನ್ ಅಂತ, ನೀವು ಮಾಡಿರಿ ಏನೋ ಒಂದು ಮಾಡಿ ನೋಡೋಣ. ಯಾಕೆಂದರೆ ಅವರು ಒಂದು ಟ್ರೈ ಮಾಡೋದು ಅಂತ. ಭಾರ್ಗವ ಅವರು ಅಷ್ಟೇ, ಭಾರ್ಗವ ಅವರು ನನ್ನ ಫಸ್ಟು ಕರೆದಿದ್ದು ಒಂದು ಸಿನಿಮಾಗೆ, ಏನು ಜೀವನ ಚಕ್ರ ಅಂಥೇಳಿ, ಅದರಲ್ಲಿ ವೈ ಜಿ ಮಹೇಂದ್ರ ಅಂತ ತಮಿಳ್ ರೀಮೇಕ್ ಅದು ರಜನಿಕಾಂತ್ ಅವ್ರ ಸಿನಿಮಾ, ವೈ ಜಿ ಮಹೇಂದ್ರ ಮಾಡಿದ ಪಾತ್ರ ನೀವು ಮಾಡಿ ಅಂದರು. ಸರ್ ಕಷ್ಟ ಸರ್, ಇಲ್ಲ ರೀ ಮಾಡ್ಬೋದು. ಇಲ್ಲ ಸರ್ ನನಗೆ ಕಷ್ಟ. ಅವ್ರು ಹೇಳಿದ್ರು, ಕಷ್ಟ ಸರಿ ಸರ್, ನಿಮ್ಗೇನು ಸರ್ ಇವಾಗ ನಾನು ಹೇಳ್ತೀನಿ ಕೇಳಿ, ನೋಡಿ ಸ್ವಾಮಿ ರಿಲೀಸ್ ಆಯಿತು, ಎಷ್ಟು ಸಿನಿಮಾ ಬಂದ್ಬಿಡ್ತು ನಿಮಗೆ ಅಂದರು. ಇಲ್ಲ ಸರ್ ಬಂದಿಲ್ಲ. ಸಿನಿಮಾ ರಿಲೀಸ್ ಆಗಿ ಎಷ್ಟು ದಿವಸ ಆಯಿತು?
ಆಯ್ತು ಸರ್, 9 ತಿಂಗಳಾಯ್ತು. 9 ತಿಂಗಳಾದರೆ ಯಾರು ಕರೆದಿಲ್ಲ ಅಂದರೆ ನಿಮಗೆ ಆ ಒಂದು ಇಮೇಜ್ ಬಂದಿಲ್ಲ ಅಂತ ಅರ್ಥ. ನೋಡಿ, ಈ ಫಿಲ್ಮ್ ಇಂಡಸ್ಟ್ರಿ 4 ಹೆಡ್ಡಿಗೆ ಮಾತ್ರ ಬೆಲೆ ಇರೋದು. ಮೊದಲನೇದು ಹೀರೋ, ಇದು ಹೀರೋ ಓರಿಯೆಂಟೆಡ್ ಇಂಡಸ್ಟ್ರಿ. ಅದು ಬಿಟ್ಟರೆ ಹೀರೋಯಿನ್, ಅದು ಬಿಟ್ಟರೆ ವಿಲ್ಲನ್, ಈ ಮೂರು ನೀವು ಆಗೋಕ್ಕಾಗಿಲ್ಲ. ಒಂದು ಟ್ರೈ ಮಾಡಿದ್ದೀರಾ, ಎರಡನೇದು ಆಗಲ್ಲ, ನಿಮ್ಮ ಸಾಫ್ಟ್ ಫೇಸು. ಮೂರನೇದು ಹೀರೋಯಿನ್ ಅಲ್ಲ, ನಾಲ್ಕನೇದು ಕಾಮಿಡಿಯನ್ ರೀ, ನೀವು ಮಾಡಿ ಆಗುತ್ತೆ ನಿಮ್ಮ ಕೈಲಿ, ನಿಮ್ಮ ನಾಟಕ ನೋಡಿದ್ದೀನಿ ನಾನು ಅಂಥೇಳಿ ಬಲವಂತ ಮಾಡಿ ಮಾಡಿಸಿದ್ರು ಆ ನಾಟಕ. ಸರಿ, ನನಗೂ ಎಕ್ಸಿಸ್ಟೆನ್ಸ್ ಪ್ರಾಬ್ಲಮ್ಮು, ಸರಿ ಇರಲಿ ಅಂತ ಅವರು ನನಗೆ ಏರ್ ಟಿಕೆಟ್ ಕೊಟ್ಟು ಒಂದು ದೊಡ್ಡ ಮೊತ್ತ, ಒಂದು 3 ತಿಂಗಳು ಜೀವನ ಮಾಡ್ಬೋದು ಅಷ್ಟು ದುಡ್ಡನ್ನು ಕೊಟ್ಟರು. ಅಡ್ವಾನ್ಸ್ ಇರು ಇದು ಅಂತ, ಅಡ್ವಾನ್ಸೇ ಇಷ್ಟು ಕೊಟ್ಟರೆ ಇನ್ನು ಎಷ್ಟು ಕೊಡ್ಬೋದು ನನಗೆ ಅಂತ ಒಂದು ಒಪ್ಕೊಂಡೆ. ಸೊ ಅದಾದಮೇಲೆ ಅದೇ ರೀತಿಯ ಪಾತ್ರಗಳು ಒಂದಷ್ಟು ಬಂತು. ನನಗೂ ಗೊತ್ತಾಗಿಲ್ಲ, ಸರಿ ಏನೋ ಜೀವನ ನಡೀತಾ ಇದೆಯಲ್ಲ, ಬದುಕು ಮುಖ್ಯ ಅಂತ. ಜೊತೆಗೆ ನಾವು ರಂಗಭೂಮಿಯಿಂದ ಬಂದವರು, ಆ ಪಾತ್ರ ಈ ಪಾತ್ರ ಅಂತಲ್ಲ, ಕ್ಲಿಷ್ಟವಾದ ಪಾತ್ರ ಸಿಕ್ಕಿದ್ರೆ ಖುಷಿ ಮಾಡೋದಕ್ಕೆ. ಸೊ ಹಾಗಾಗಿ ಈ ಇಮೇಜು, ಈ ಅಂತಸ್ತು ಇರುತ್ತೆ, ಯಾಕೆಂದರೆ ನಾಯಕನಿಗೆ ಕೊಡೋಷ್ಟು ಬೆಲೆ ಎಲ್ಲೂ ಸಿಕ್ಕಲ್ಲ. ನಮಗೆ ಅದು ಗೊತ್ತಾಗಿಲ್ಲ, ಅಭಿನಯಿಸೋದು ಅಷ್ಟೇ ನಮಗೆ, ನಾವಲ್ಲದ್ದು ನಾವು ಆಗೋದು ಅಷ್ಟೇ ನಮಗೆ ಬೇಕು, ಬೇರೆ ಎಲ್ಲ ಯೋಚನೆ ಮಾಡಲಿಲ್ಲ. ಸೊ ಇದು ಆ್ಯಕ್ಟಿವಿಟೀಸ್ ನಡೀತಾ ಇರಬೇಕು, ನಾವು ದಿನ ಬಣ್ಣ ಹಚ್ಚಬೇಕು, ದಿನ ಒಂದು ಪಾತ್ರ ಮಾಡಬೇಕು, ಅದನ್ನು ಜನ ಎಂಜಾಯ್ ಮಾಡಬೇಕು. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾವುದೇ ಕಲಾವಿದನಿಗೆ ಅಷ್ಟೇ ಅನಿಸುತ್ತೆ ಹೊರತು ನನಗೆ ಈ ಪಾತ್ರದಿಂದ ಇಷ್ಟು ದುಡ್ಡು ಬರಲೇಬೇಕು, ನಿಮ್ಗೆ ಇದಕ್ಕೆ ಬಂದರೆ ಇಷ್ಟು ಬೇಕು ಅಂತ. ಇವತ್ತು ನಾನು ಯಾರ ಹತ್ರನು ಇಷ್ಟೇ ದುಡ್ಡು ಬೇಕು ಅಂತ ಕೇಳಿಯೇ ಇಲ್ಲ, ಅವರೇ ಕೊಟ್ಟಿದ್ದಾರೆ. 300 ರೂಪಾಯಿಂದ ಶುರುವಾಗಿದ್ದ ಕೆರಿಯರು ಈಗ 30-50 ಸಾವಿರದವರೆಗೆ ಕೊಡ್ತಾಯಿದ್ದಾರೆ. ಅವರಿಷ್ಟ, ಅವ್ರ ಖುಷಿ, ಅವ್ರು ಕೊಡಬೇಕು, ನಾವು ಕೇಳೋದಲ್ಲ ಅಂತ ನನ್ನ ವಾದ. ಈಗಲೂ ಯಾರಾದರೂ ಬಂದರೆ ನನ್ನ ಹತ್ರ ನಾನು ಕೇಳೋದು, ಸರ್ ನೀವು ಆ ಪಾತ್ರಕ್ಕೆ ಏನು ಬಡ್ಜೆಟ್ ಇಟ್ಟಿದ್ದೀರಾ ಅಂತ. ಅವರು ಹೇಳ್ತಾರೆ, ಸರ್ ನಿಮ್ಗೆ ಗೊತ್ತಲ್ಲ ಸರ್ ಅಂತಾರೆ, ಸಣ್ಣ ಬಡ್ಜೆಟಲ್ಲಿ ಮಾಡ್ತಾಯಿದ್ದೀವಿ ಅಂತ ಮುಂಚೆನೇ ಹೇಳ್ತಾರೆ. ಬಟ್ ಅದು ಯಾವುದೂ ಗಣನೆಗೆ ಬರಲ್ಲ. ಬದುಕು ನಡೆದಿದ್ವ್ಯಾ, ಒಂದು ಒಬ್ಬ ಸತ್ಪ್ರಜೆಯಾಗಿ ಬದುಕ್ತಾ ಇದ್ದೀವಾ, ನನ್ನಿಂದ 4 ಜನಕ್ಕೆ ಒಂದು ಸಮಾಧಾನ ಆದರೂ ಸಿಕ್ಕಿದೆಯಾ, ಏ ಓಕೆಪ್ಪ ಈಸ್ ನೈಸ್ ಅಂತಂದರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಇಷ್ಟು ದಿವಸ ಇದ್ದೀವಿ ಅಂತಲೂ ನನ್ನ ಇದು, ಯಾಕೆಂದರೆ ಒಂದು ಇಂಡಸ್ಟ್ರಿಯಲ್ಲಿ ಸುಮಾರು ಈಗ 45-46 ವರ್ಷ ಆಯಿತು. ಇವತ್ತು ನನ್ನ ಯಾರೋ ಕರೀತಾ ಇದ್ದಾರೆ, ಪಾರ್ಟ್ ಮಾಡಿಸ್ತಾ ಇದ್ದಾರೆ. ಆ ಸಿನಿಮಾಲಿ ಕರೀದೇ ಇರ್ಬೋದು, ಈ ಸಿನಿಮಾಲಿ ಕರೀದೇ ಇರ್ಬೋದು, ನಾನು ಬೇಕು ಅಂತ ಕರೆಯೋರು ಯಾರೋ ಇದ್ದಾರಲ್ಲ. ನಾನು ಇವತ್ತವರೆಗೂ ಯಾರ ಹತ್ರ ನಿಮ್ಮ ಸಿನಿಮಾದಲ್ಲಿ ನಂಗೆ ಕೆಲಸ ಕೊಡಿ ಅಂತ ಕೇಳಿಲ್ಲ. ಸೊ ಅವರೇ ಕರೀತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದೀವಿ. ಆದರೆ ಒಳಗಡೆ ತುಡಿತ ಬೇರೆ ಇದೆ, ಈ ಪಾತ್ರ ಯಾಕೆ ಕೊಟ್ಟರು ನನಗೆ ಅನ್ನೋದು ಇದ್ದೇ ಇದೆ. ಆದರೆ ಪಾತ್ರ ಇದೆಯಲ್ಲ, ಅದನ್ನು ನನ್ನ ಎಫರ್ಟ್ ಎಷ್ಟು ಮಟ್ಟಿಗೆ ಹಾಕ್ಬೋದು ಅನ್ನೋದಷ್ಟೇ ನನ್ನ ವಿಚಾರ ಹೊರತು ಇದೇ ಬೇಕಾಗಿತ್ತು ಅಂತ ನಾನು ಯಾವತ್ತೂ ನೊಂದ್ಕೊಂಡಿಲ್ಲ. ತರ್ಕ ಚರ್ಚೆ ನಡೀತಾ ಇರುತ್ತೆ ಮನಸ್ಸಿನ ಒಳಗಡೆನೇ, ಪ್ರತಿಯೊಂದಕ್ಕೂ ತರ್ಕ ಚರ್ಚೆ ನಡೆಯುತ್ತೆ. ಆದರೆ ಇದೇ ಅಂತ ನಿರ್ಧಾರಕ್ಕೆ ನಾನು ಯಾವತ್ತೂ ಬಂದಿಲ್ಲ. ಏನು ಪಾಲಿಗೆ ಬರುತ್ತೋ ಅದರಲ್ಲಿ ನಾವು ಖುಷಿ ಪಡಬೇಕು, ಇವತ್ತು ಖುಷಿ ಪಡಬೇಕು, ನಾಳೆ ಇದ್ದೀವೋ ಇಲ್ಲೋ ಗೊತ್ತಿಲ್ಲ, ಅದು ನಾನು ಅಂದ್ಕೊಂಡು ಬದುಕ್ತಾ ಇರೋದು. ಅದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ, ಪ್ರತಿಯೊಬ್ಬ ನಿರ್ದೇಶಕರು. ಸುಮಾರು ಒಂದು 600 ಸಿನಿಮಾ ಮಾಡಿದ್ದೀನಿ, ಸುಮಾರು ಒಂದು 200-300 ಜನದ ಮೇಲೆ ಡೈರೆಕ್ಟ್ರುಗಳಿರ್ಬೋದು, ಅವ್ರು ಆ್ಯಕ್ಷನ್ ಹೇಳಿದ್ದಾರೆ, ಕಟ್ ಹೇಳಿದ್ದಾರೆ, ಗುಡ್ ಅಂದಿದ್ದಾರೆ, ವೆಲ್ ಡನ್ ಅಂದಿದ್ದಾರೆ, ಇದೆಲ್ಲ ಅಷ್ಟು ಜನ ಹೇಳಿರುವಂಥ ಮಾತು. ಸೊ ಹಂಗಾಗಿ ಯಾರೋ ಏನು ರೀ ಇಷ್ಟು ಕೆಟ್ಟದಾಗ ಮಾಡ್ತೀರಾ, ಹೇಳ್ದಷ್ಟು ಮಾಡಿರಿ ಅಂತ ಅಂದಿಲ್ಲ. ಎಲ್ಲೋ ಒಂದು ಸಣ್ಣ ಇಂಪ್ರೂವೈಸ್ ಹೇಳಿದಾಗ ಅವ್ರಿಗೆ ಅದು ಮಾಡೋದಕ್ಕೆ ಆಗದೇ ಇದ್ದಾಗ ಇದು ಬೇಡ ಸರ್ ಕಷ್ಟ ಮಾಡೋದು ಅಂತ ಹೇಳಿರ್ಬೋದೇ ಹೊರತು. ಸೊ ಹಂಗಾಗಿ ಆ ನಿರ್ದೇಶಕರು ಎಲ್ಲರೂ ನನ್ನ ಬದುಕಿಗೆ ಸಹಾಯ ಮಾಡಿದ್ದಾರೆ, ಜೊತೆಗೆ ಜನರು ಇಷ್ಟಪಟ್ಟಿದ್ದಾರೆ, ಪಡ್ತಾ ಇದ್ದಾರೆ. ಎಲ್ಲೋ ನೋಡಿದಾಗ ಗುರುತು ಪರಿಚಯ ಸಿಕ್ಕಿದಾಗ ತಕ್ಷಣ ಅವ್ರ ಮುಖದಲ್ಲಿ ಒಂದು ಬದಲಾವಣೆ ಕಾಣುತ್ತೆ, ಒಂದು ಸಣ್ಣ ನಗು ಕಾಣುತ್ತೆ. ಮಾತಾಡಿಸ್ಬೋದಾ, ಬೇಡವಾ ಅಂತ ಒಂದು ಮಾತು ಆಡಿಸೋರಿದ್ದಾರೆ. ತಕ್ಷಣ ಗುರ್ತು ಹಿಡಿದು ಎಕ್ಸೈಟ್ ಆದವರು, ಈಗಂತೂ ಸೆಲ್ಫಿ ಸಿಕ್ಕಿದೆಯಲ್ಲ ಅದರ ಹಾವಳಿ ಅಂತೂ ಇದ್ದೇ ಇದೆ. ಸೊ ಅದೆಲ್ಲನೂ ಒಂದು ಕಾಲಕ್ಕೆ ಬೇಕು ಅಂತ ಆಸೆ ಪಟ್ಟವರು. ಇವತ್ತು ಅದು ಯಾಕೆ ಅಂತ ಅನ್ನಿಸ್ಬೋದು ನಮಗೆ, ಆದರೆ ಅದು ಸಿಕ್ಕಿದೆಯಲ್ಲ ನಮಗೆ,
ಆ ಕ್ವಶನ್ ಯಾರ ಹತ್ರ ಹಂಚ್ಕೋಬೇಕು ನಾವು? ನಿಮ್ಗಳ ಹತ್ರನೇ ಹಂಚ್ಕೋಬೇಕು. ಅದೆಲ್ಲವೂ ಕೊಟ್ಟಿದ್ದೀರಾ. ಯಾಕೆಂದರೆ ನಮ್ಮ ಅನಂತನಾಗ್ ಅವರು ಒಂದು ಮಾತು ಹೇಳ್ತಾರೆ, ನನಗೆ ಹೇಳಿದರು, ಸ್ಕೈ ಇಸ್ ದಿ ಲಿಮಿಟ್ ಅಂತ. ಅಂದರೆ ಆಕಾಶದವರೆಗೂ ವ್ಯಾಪ್ತಿ ಇದೆ. ಪ್ರಾಪ್ತಿ ಇಷ್ಟೇ ಇಷ್ಟಿರ್ಬೋದು, ಒಂದು ಗುಲ್ಗಂಜಿ ಎಷ್ಟಿರ್ಬೋದು, ಒಂದು ಬೊಗ್ಸೆ ಎಷ್ಟಿರ್ಬೋದು, ಗೊತ್ತಿಲ್ಲ. ಸೊ ವ್ಯಾಪ್ತಿ ಆದಮೇಲೆ ಪ್ರಾಪ್ತಿ, ಪ್ರಾಪ್ತಿ ಆದಮೇಲೆ ತೃಪ್ತಿ. ಹಾಗಾಗಿ ಏನು ಸಿಕ್ಕಿದೆಯೋ ಅದನ್ನು ತೃಪ್ತಿ ಪಡಬೇಕು, ಅದನ್ನು ನಾನು ಪಡ್ತಾ ಇದ್ದೀನಿ. ಹಿಂಗೆ ನಡ್ಕೊಂಡು ಬಂದಿದೆ, ಸುಮಾರು ಒಂದು 600 ಸಿನಿಮಾ ಆಗಿದೆ, ಬೇರೆ ಬೇರೆ ರೀತಿಯ ಪಾತ್ರಗಳು ಮಾಡಿಸಿದ್ದಾರೆ. ಎಷ್ಟು ಜನ ನಿರ್ದೇಶಕರನ್ನು ನಾನು ಅವರೆಲ್ಲರಿಗೂ ಕೈ ಮುಗಿಬೇಕು ನಾನು. ಯಾಕೆಂದರೆ ಒಂದೇ ಸಿನಿಮಾ ಡೈರೆಕ್ಟ್ ಮಾಡಿರ್ಬೋದು, ಅವರು ಒಂದು ಏನೋ ಒಂದು ಪಾತ್ರ, ವಿಶೇಷವಾದ ಪಾತ್ರ ನನ್ನ ಹತ್ರ ಮಾಡಿಸಿರ್ತಾರೆ. ಹಾಗಾಗಿ ಇಲ್ಲಿ ನಡ್ಕೊಂಡು ಬಂತವಲ್ಲ, 45-46 ವರ್ಷದಿಂದ ನಾವು ಇನ್ನೂ ಇಲ್ಲೇ ಇದ್ದೀವಲ್ಲ, ಈ ರಂಗದಲ್ಲೇ ಇದ್ದೀವಲ್ಲ. ಇವತ್ತೇನೋ ಒಂದು ಕಷ್ಟ, ದೇಶಕ್ಕೆ ಬಂದಿರೋ ಕಷ್ಟ ಇದು. ಇದು ಹೀಗೆ ಇರಲ್ಲ, ಯಾವುದು ಶಾಶ್ವತ ಅಲ್ಲ. ಮೋಡ ಕವಿಯುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಇದು ಬದುಕು. ಬದುಕು ಹಾಗೆ ನಡೀತಾ ಇದೆ.